ಮೀನುಗಾರಿಕಾ ದೋಣಿಯ ಪ್ರಮುಖ ಕಂಬವನ್ನು ಅದರ ತುದಿಯಿಂದ ದೋಣಿಯವರೆಗೆ ಗಟ್ಟಿಮುಟ್ಟಾದ ಹಗ್ಗದ ಆಧಾರದಿಂದ ಕಟ್ಟಲಾಗಿದೆ ಕಂಬದ ಉದ್ದವು ಇಪ್ಪತ್ತು ಮೀಟರ್ಗಳಾಗಿದ್ದು ದೋಣಿಗೆ ಹಗ್ಗ ಕಟ್ಟಿದ ಜಾಗವು ಕಂಬದ ಪಾದದಿಂದ ಹದಿನೈದು ಮೀಟರ್ಗಳಷ್ಟು ದೂರವಿದ್ದರೆ ಕಂಬದ ತುದಿಯಿಂದ ಹಗ್ಗವನ್ನು ಕಟ್ಟಿರುವವರೆಗೆ ಹಗ್ಗದ ಉದ್ದವೆಷ್ಟು ಇಲ್ಲಿ ಒಂದು ಸಮಸ್ಯೆಯನ್ನು ನೀಡಿದರೆ ಆ ಫಿಶಿಂಗ್ ಬೋಟ್ನಲ್ಲಿ ಒಂದು ಕಡ್ಡಿ ಇರುತ್ತಲ್ಲ ಮಾಸ್ಟ್ ಅಂತ ನಾವೇನು ಹೇಳ್ತೀವಿ ಆ ಸ್ತಂಭ ಅಥವಾ ಕಡ್ಡಿಯ ಉದ್ದವನ್ನು ನೀಡಿದ್ದಾರೆ ಆ ಕಂಬವನ್ನು ದೋಣಿಗೆ ಆಧಾರವಾಗಿ ಹಗ್ಗದ ಸಹಾಯದಿಂದ ಕಟ್ಟಿದ್ದಾರೆ ಈ ಹಗ್ಗ ಕಟ್ಟಿರುವಂಥದ್ದು ಕಂಬದ ಪಾದದಿಂದ ಹದಿನೈದು ಮೀಟರ್ಗಳಷ್ಟು ದೂರ ಇದೆ ಈ ತುದಿಯಿಂದ ಈ ಕಟ್ಟಿರುವವರೆಗೆ ಈ ಹಗ್ಗದ ಉದ್ದ ಎಷ್ಟು ಇದೆ ಅಂತೇಳಿ ನಾವು ಕಂಡುಹಿಡಬೇಕಾಗಿದೆ ಈ ಒಂದು ಸಮಸ್ಯೆಯನ್ನು ನೀವು ದೃಶ್ಯೀಕರಿಸುವ ಸಲುವಾಗಿ ವಿಜುವಲೈಸ್ ಮಾಡುವ ಸಲುವಾಗಿ ನಾನು ಚಿತ್ರವನ್ನು ಬಿಡಿಸಿದ್ದೇನೆ ನೀವು ಇದನ್ನ ಗಮನಿಸಿ ಇದು ಮೀನುಗಾರಿಕೆ ದೋಣಿ ಆಯಿತು ಅಂತ ಹೇಳಿದ್ರೆ ಇದು ಮ್ಯಾಸ್ಟ್ ಅಥವಾ ಕಂಬ ಆಗಿದೆ ಈ ಕಂಬದ ಉದ್ದವನ್ನು ಅವರು ನಮಗೆ ನೀಡಿದರೆ ಅದು ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತು ಮೀಟರ್ಗಳು ಆಗಿದೆ ಇನ್ನು ಈ ಕಂಬವನ್ನು ಈ ದೋಣಿಗೆ ಸಪೋರ್ಟ್ ಆಗಿ ಒಂದು ಗಟ್ಟಿಯಾದ ದಾರದಿಂದ ಕಟ್ಟಿದ್ದಾರೆ ಈ ದಾರ ಕಂಬದ ತುದಿಯಿಂದ ಪ್ರಾರಂಭಗೊಂಡು ಇಲ್ಲಿ ಕಟ್ಟಿರುವಂತಹ ಜಾಗ ಆಗಿದೆ ಈ ಕಟ್ಟಿರುವಂತಹ ನಾಟ್ ಏನಿದೆ ಇದು ಈ ಕಂಬದಿಂದ ಹದಿನೈದು ಮೀಟರ್ಗಳಷ್ಟು ದೂರ ಇದೆ ಕಂಬದ ಪಾದದಿಂದ ಈ ಕಟ್ಟಿರುವಂತಹ ಜಾಗ ಹದಿನೈದು ಮೀಟರ್ಗಳಷ್ಟು ಅಂತರ ಇದೆ ಈ ಕಟ್ಟಿರುವಂತಹ ನಾಟ್ ದಾರದ್ದು ಈ ಕಂಬದ ಪಾದದಿಂದ ಹದಿನೈದು ಮೀಟರ್ಗಳಷ್ಟು ದೂರ ಇದೆ ಹಾಗಾದ್ರೆ ನಾವು ಈಗ ಈ ಒಂದು ಹಗ್ಗದ ಉದ್ದವನ್ನ ಕಂಡಿಡಿಬೇಕಾಗಿದೆ ಕಂಬದ ತುದಿಯಿಂದ ಈ ಕಟ್ಟಿರುವವರೆಗೆ ಎಷ್ಟು ಹಗ್ಗವನ್ನ ಬಳಸಿದೇವೆ ಇದರ ಉದ್ದ ಎಷ್ಟು ಅಂತ ಹೇಳಿ ಕಂಡಿಡಿಬೇಕಾಗಿದೆ ಇದು ನಮ್ಗೆ ತಿಳಿದಿಲ್ಲ ಇದನ್ನೇ ನಾವು ಕಂಡಿಡಿಬೇಕಾಗಿರೋದು ಈ ರೋಪ್ನ ಉದ್ದವನ್ನು ಅದಕ್ಕೆ ನಾನು ಅದನ್ನ ಅಕ್ಷರದಿಂದ ಸೂಚಿಸ್ತೇನೆ ನೀವು ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶಗಳು ಕೆಲವು ಇದೆ ನೀವು ಮನದಟ್ಟು ಮಾಡ್ಕೊಳ್ಬೇಕಾಗಿರೋದು ಇದು ಒಂದು ತ್ರಿಭುಜ ಆಗಿದೆ ನೀವು ಇಲ್ಲಿ ಗಮನಿಸಿದ್ರೆ ಇದು ಒಂದು ತ್ರಿಭುಜವನ್ನ ನೀಡ್ತಾ ಇದೆ ಕಂಬ ಮತ್ತು ಈ ದೂರ ಮತ್ತು ಈ ಒಂದು ಉದ್ದ ಜೊತೆಗೆ ನಾವು ಈ ಕಂಬ ನೇರವಾಗಿದೆ ಅಂತೇಳಿ ಅಸ್ಯೂಮ್ ಮಾಡಿಕೊಂಡ್ರೆ ಹಾಗೂ ಈ ದೋಣಿ ಈ ಡೆಕ್ ಏನಿದೆ ಇದು ರೈಟ್ ಟು ಲೆಫ್ಟ್ ಎಡ ಭಾಗದಿಂದ ಬಲಭಾಗಕ್ಕೆ ಅಡ್ಡವಾಗಿ ನೇರವಾಗಿದೆ ಅಂತೇಳಿ ಅಸ್ಯೂಮ್ ಮಾಡ್ಕೋಬೇಕಾಗಿದೆ ಆಗ ನಮಗೆ ದೊರಕುವಂತಹ ತ್ರಿಭುಜ ರೈಟ್ ಟ್ರಯಾಂಗಲ್ ಆಗಿದೆ ಕಾರಣ ಇದು ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತಿದೆ ಇದು ಒಂದು ಲಂಬಕೋನ ತ್ರಿಭುಜ ಆಗಿದೆ ಈಗ ನಾವು ಲಂಬಕೋನ ತ್ರಿಭುಜದ ಬಾಹುಗಳಿಗೆ ಇರುವಂತಹ ಸಂಬಂಧವನ್ನ ತಿಳಿದಿದ್ದೇವೆ ಅದನ್ನು ಪೈಥೋಗ್ರೆಸ್ ಪ್ರಮೇಯ ಅಂತ ಹೇಳಿ ಕರಿತೇವೆ ಅದು ಏನನ್ನ ಹೇಳುತ್ತೆ ನಮಗೆ ವಿಕರಣದ ಮೇಲಿನ ವರ್ಗವು ಇಲ್ಲಿ ವಿಕರ್ಣ ಯಾವುದಾಗಿದೆ ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹು ಅದೇ ಈ ರೋಪ್ನ ಉದ್ದ ಆಗಿದೆ ಅದನ್ನ ಆರಕ್ಷರದಿಂದ ಸೂಚಿಸಿದ್ದೇವೆ ಈ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಉಳಿದೆರಡ ಬಾಹುಗಳು ಯಾವುದು ಅಂತ ಹೇಳಿದ್ರೆ ಒಂದು ಕಂಬದ ಉದ್ದ ಇದರ ವರ್ಗ ಅಂದ್ರೆ ಇಪ್ಪತ್ತು ಸ್ಕ್ವೇರ್ ಮತ್ತು ಮತ್ತೊಂದು ಬಾಹು ಅಂತ ಹೇಳಿದ್ರೆ ಹದಿನೈದು ಸ್ಕ್ವೇರ್ ಈ ಎರಡು ಬಾಹುಗಳ ಉದ್ದಗಳ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ ಈಗ ನಾವು ಆರ್ಗೆ ಬಿಡಿಸೋಣ ಇದನ್ನೇ ನಾವು ಪೈಥೋಗರೈಸ್ ಪ್ರಮೇಯ ಅಂತ ಹೇಳೋದು ಅಥವಾ ಲಂಬಕೋನ ತ್ರಿಭುಜದ ಬಾಹುಗಳ ಸಂಬಂಧ ಅಂತ ಹೇಳೋದು ಮತ್ತೊಮ್ಮೆ ಹೇಳ್ತೇನೆ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ಹೇಳಿ ಈ ಒಂದು ಪರಿಕಲ್ಪನೆಯನ್ನು ಉಪಯೋಗಿಸಿ ನಾವೀಗ ಈ ಹಗ್ಗದ ಉದ್ದವನ್ನ ಕಂಡುಹಿಡಿತಾ ಇದ್ದೇವೆ ಈಗ ಆರ್ಗೆ ಬಿಡಿಸುವ ಮೊದಲು ನಾವು ಇದನ್ನ ಸುಲಭೀಕರಿಸೋಣ ಇಪ್ಪತ್ತು ಸ್ಕ್ವೇರ್ ಅಂತ ಹೇಳಿದ್ರೆ ಅದು ನಾಲ್ಕು ನೂರು ಆಗುತ್ತೆ ಹಾಗೆ ಹದಿನೈದು ಸ್ಕ್ವೇರ್ ಅಂದರೆ ನಮಗೆ ತಿಳಿದಿದೆ ಇನ್ನೂರ ಇಪ್ಪತ್ತೈದು ಇಫ್ ಯು ಆರ್ ಪ್ಲೇ ವಿತ್ ನಂಬರ್ಸ್ ನೀವು ಸಂಖ್ಯೆಗಳೊಂದಿಗೆ ಆಟ ಆಡಿ ವರ್ಗ ಸಂಖ್ಯೆಗಳು ಒಂದು ಇಪ್ಪತ್ತೈದರವರೆಗೆ ನಮಗೆ ಚೆನ್ನಾಗಿ ತಿಳಿದಿದೆ ಅಂತ ಹೇಳಿದ್ರೆ ನೀವು ಸುಲಭವಾಗಿ ನೆನಪಿಸ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತನ್ನು ಎರಡು ಬಾರಿ ಗುಣಿಸಿ ಇಪ್ಪತ್ತು ಇಂಟು ಇಪ್ಪತ್ತು ನಾವು ನಾಲ್ಕುನೂರನ್ನು ಪಡಿಬೋದು ಹಾಗೆ ಹದಿನೈದು ಸ್ಕ್ವಯರ್ ಅಂದರೆ ಹದಿನೈದು ಇಂಟು ಹದಿನೈದನ್ನು ಗುಣಿಸಿ ಇನ್ನೂರ ಇಪ್ಪತ್ತೈದನ್ನು ಪಡಿಬಹುದಾಗಿರುತ್ತೆ ಈಗ ಇವೆರಡನ್ನ ನಾವು ಕೂಡಿದ್ವಿ ಅಂತ ಹೇಳಿದ್ರೆ ನಮಗೆ ಸಿಗ್ತಾ ಇರುವಂತಹ ಮೊತ್ತ ಆರುನೂರ ಇಪ್ಪತ್ತ ಐದು ಆಗಿದೆ ಇದು ಆರ್ ಸ್ಕ್ವೇರ್ನ ಬೆಲೆ ಆಗಿದೆ ಈಗ ನಾವು ಉದ್ದವನ್ನು ಕಂಡುಹಿಡಿತಾ ಇರೋದ್ರಿಂದ ನಾವು ಆರ್ಗೆ ಬಿಡಿಸುವ ಸಲುವಾಗಿ ನಾವು ಸಮೀಕರಣದ ಎರಡೂ ಬದಿ ವರ್ಗಮೂಲವನ್ನು ತೆಗೆದುಕೊಳ್ತೇವೆ ಈ ವರ್ಗಮೂಲ ನಾವು ಪ್ರಿನ್ಸಿಪಲ್ ಸ್ಕ್ವೇರ್ ರೂಟ್ ಮಾತ್ರ ತೆಗೆದುಕೊಳ್ತೇವೆ ಯಾವುದೇ ಸಂಖ್ಯೆಯ ವರ್ಗಮೂಲ ಒಂದು ಪ್ಲಸ್ ಆಗಿರುತ್ತೆ ಒಂದು ಮೈನಸ್ ಆಗಿರುತ್ತೆ ನಾವಿಲ್ಲಿ ಉದ್ದವನ್ನ ಕಂಡು ಹಿಡಿತಾ ಇರೋದ್ರಿಂದ ಉದ್ದ ಮೈನಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಬರೀ ನಾವು ಪಾಸಿಟಿವ್ ಸ್ಕ್ವೇರ್ ರೂಟ್ ಅನ್ನ ಮಾತ್ರ ಪರಿಗಣಿಸ್ತೇವೆ ಧನ ವರ್ಗ ಮೂಲವನ್ನ ಮಾತ್ರ ಪರಿಗಣಿಸೋದ್ರಿಂದ ಅದನ್ನ ನಾವು ಪ್ರಿನ್ಸಿಪಲ್ ಸ್ಕ್ವೇರ್ ರೂಟ್ ಅಂತ ಹೇಳಿ ಕರಿತೇವೆ ಈಗ ಆರ್ ಸ್ಕ್ವೇರ್ನ ವರ್ಗಮೂಲ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಆರ್ ಆಗಿದೆ ಇನ್ನು ಆರ್ನೂರ ಇಪ್ಪತ್ತೈದರ ವರ್ಗಮೂಲ ಅಂತ ಹೇಳಿದ್ರೆ ನಮಗೆ ನಾನು ಈಗಾಗಲೇ ಹೇಳಿದೆ ಅದು ನಮಗೆ ತಿಳಿದಿರತ್ತೆ ಇಪ್ಪತ್ತೈದರವರೆಗೂ ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದ್ರೆ ಅದು ಇಪ್ಪತ್ತೈದು ಆಗಿದೆ ನೀವು ಚೆಕ್ ಸಹ ಮಾಡ್ಬೋದಾಗಿರುತ್ತೆ ಇಪ್ಪತ್ತೈದು ಇಂಟು ಇಪ್ಪತ್ತೈದನ್ನು ಗುಣಿಸಿ ಆರ್ ಈಕ್ವಲ್ಸ್ ಯೂನಿಟ್ ನಮಗೆ ಕೊಟ್ಟಿದ್ದಾರೆ ಅದು ಮೀಟರ್ ಆಗಿದೆ ಅಂದರೆ ರೋಪ್ನ ಉದ್ದ ಹಗ್ಗದ ಉದ್ದ ತುದಿಯಿಂದ ಅದನ್ನು ಕಟ್ಟಿರುವವರೆಗೆ ಇರುವಂಥದ್ದು ಇಪ್ಪತ್ತೈದು ಮೀಟರ್ ಆಗಿದೆ ಈ ರೀತಿಯಾಗಿ ನಾವು ಪೈಥೋಗ್ರೇಸ್ ಪ್ರಮೇಯವನ್ನು ಬಳಸಿ ಈ ಹಗ್ಗದ ಉದ್ದವನ್ನು ಕಂಡಿಡಿದಿದ್ದೇವೆ